ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆ ಏನೋ ಒಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಇದೆ ಮತ್ತು ಇದ್ರ ಜೊತೆಗೆ ನೀವು ಏನೇನು ಡೌಟ್ಸ್ ಕೇಳಿದಿರಲ್ಲ ಮತ್ತು ಕೆಲವು ಕನ್ಫ್ಯೂಷನ್ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಕೊಟ್ಬಿಟ್ಟನ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಫಸ್ಟ್ ನಿಮ್ಮ ಕಮೆಂಟ್ಗೆ ಆನ್ಸರ್ ಕೊಟ್ಬಿಡ್ತೀನಿ ಮೋಸ್ಟ್ ಕಾಮನ್ ರಿಪೀಟೇಟಿವ್ ಒಂದು ಕಮೆಂಟ್ ಬರ್ತಾ ಇರೋದೇನಪ್ಪ ಅಂದರೆ ಒಂದು ರೈತ ಬರುತ್ತಾ ಬರುತ್ತ ಒಂದು ಬರ್ತಿದೆ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರ್ತಿದೆಯಾ ಅಂತ ಕೂಡ ಡೌಟ್ ನಾನು ಕೇಳ್ತೇ ಇರ ಮತ್ತು ಮತ್ತು ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಕೇಳ್ತಾ ಇರೋದೇನಪ್ಪ ಅಂದರೆ ಓದ್ರು ಸ್ಕಾಲರ್ಶಿಪ್ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇರ ಮತ್ತು ಲೇಟೆಸ್ಟಿಗೆ ಅಪ್ಡೇಟ್ಸ್ ಕೂಡ ಇದೆ ಅದ್ರ ಬಗ್ಗೆ ಕೂಡ ನೋಡೋಣ ಇಲ್ಲಿ ರೈತ ಇದೇನು ನಿಮಗೆ ಅಮೌಂಟ್ ಸ್ಯಾಕ್ಷನ್ ಆಗಿದ್ರೆ ಓದ್ ಶೂ ಡೆಫಿನೆಟ್ಲಿ ಬರುತ್ತೆ ಆದರೆ ಈ ವರ್ಷ ಅಪ್ಲಿಕೇಶನ್ ಹಾಕೊಂಡಿದ್ರೆ ಆ ಒಂದು ಅಮೌಂಟ್ ಬರೋಲ್ಲ ಇದು ತಲೆಯಲ್ಲಿ ಸ್ವಲ್ಪ ಕ್ಲಾರಿಟಿ ಇರಲಿ ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆ ಒಂದು ನೋಟಿಫಿಕೇಷನ್ ಬೇಕು ಅಂದ್ರೂ ಕೂಡ ನಿಮಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಹೋಗಿ ಆಮೇಲೆ ಎಲಿಜಿಬಿಟಿ ಕ್ರೈಟೀರಿಯಾನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಆ ಒಂದು ಪಿ ಡಿ ಎಫಲ್ಲಿ ಆರನೇ ಪೇಜ್ ನಂಬರ್ಗೋಗಿ ಅಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ರೆ ಎಕ್ಸ್ಪೆಷಲಿ ಎ ಸಿ ಎಸ್ ಸಿ ಸ್ಟೂಡೆಂಟ್ಸು ಯಾರೂ ಇಂಜಿನಿಯರಿಂಗ್ ಅಥವಾ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಿ ಕ್ಲಿಯರಾಗಿರೋದೇನಪ್ಪ ಅಂದರೆ ಸಿ ಇ ಟಿ ಮುಖಾಂತರ ಅಡ್ಮಿಷನ್ ತೊಗೊಂಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತೀವಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ ಅನ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಕಡೆಯಿಂದ ಬಂದಿದೆ ನೀವು ಎಸ್ ಸಿ ಎಸ್ ಟಿ ಆಗಿದ್ರು ಕೂಡ ನೀವು ಟೆಕ್ನಿಕಲ್ ಕೋರ್ಸ್ ತೊಗೊಂಡ್ರೆ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕಡೆಯಿಂದನೇ ಅಮೌಂಟ್ ಬರೋದು ಅದಕ್ಕೋಸ್ಕರ ಅದು ಕ್ಲಾರಿಟಿ ಇರಲಿ ಮತ್ತು ಒ ಸಿ ಸ್ಟೂಡೆಂಟ್ಸ್ಗೂ ಕೂಡ ಏನಾಗುತ್ತೆ ಅಂದರೆ ಸ್ಕಾಲರ್ಶಿಪ್ ಬರೋದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೆಲವ್ರಿಗೆ ಬರ್ತಿದೆ ಕೆಲವ್ರಿಗೆ ಇಲ್ಲ ಅದರಿಂದ ನಿಮಗೆ ಬಂದರೂ ಕೂಡ ಬರ್ಬೋದು ಬರ್ದೇನೂ ಕೂಡ ಇರ್ಬೋದು ಒಟ್ಟಿನಲ್ಲಿ ಬರಲ್ಲ ಅಂತಲೇ ನೈಂಟಿ ಪರ್ಸೆಂಟ್ ಇರೋದು ಆದರೆ ಕೆಲವ್ರಿಗೆ ಏನೋ ಬರ್ತಿದೆ ಅದು ಯಾವ ರೀತಿ ಗೊತ್ತಿಲ್ಲ ಅದ್ರ ಇನ್ಫಾರ್ಮೇಷನ್ ಇಲ್ಲ ಒಟ್ಟಿನಲ್ಲಿ ಜಾಸ್ತಿ ಏನು ಒಪ್ಪಿಟ್ಕೊಳ್ಳೋಕೆ ಹೋಗ್ಬಿಡಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಮತ್ತು ಇವಾಗ ನೆಕ್ಸ್ಟು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ನೀವೆಲ್ಲರೂ ಕೂಡ ಕೇಳ್ತಿದ್ದು ಓದೋಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳ್ತಿದ್ರಿ ಡೆಫಿನೆಟ್ಲಿ ಓದಂತೂ ನಿಮಗೆ ಅಮೌಂಟ್ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ ಆದರೆ ಸ್ವಲ್ಪ ಡೇಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಈ ವರ್ಷದ ಜೊತೆ ಬರ್ಬೋದು ಇಲ್ಲ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲೇ ಬರ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಬರುತ್ತೆ ಮತ್ತು ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನಪ್ಪ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ತಗೋತಲ್ಲ ಅಂತ ಒಂದು ಪಾಪ್ ಅಪ್ ಬರ್ತಿತ್ತು ಆ ಒಂದು ಪಾಪ್ ಅಪ್ ಇವಾಗ ರೈಸ್ ಆಗಿದೆ ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇವಾಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಸ್ಕಾಲರ್ಶಿಪ್ ತಗೋತಾಯಿರೋ ಅದರಿಂದ ಕೂಡ ಏನು ತೊಂದರೆ ಇಲ್ಲ ಆರಾಮಾಗಿ ಅಪ್ಲೈ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನೆಲ್ಲ ಕೂಡ ಶೇರ್ ಮಾಡಿ ಹಾಗೆ ಏನೋ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಕೂಡ ಹಾಕಿ